ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಈ ನಶೆ ಹಿಂದಿನ ವ್ಯವಹಾರ. ಎಷ್ಟೇ ನೋಡಿದ್ರು ಕೂಡ ಸಾಕಷ್ಟು ಆಳ ಇದೆ. ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾನೆ ಇರುತ್ತೆ. ಡ್ರಗ್ಸ್ ಡೀಲ್ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಡ್ರಗ್ಸ್ ಮಾಫಿಯಾದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಕ್ಯಾಸಿನೋ ಮೂಲಕ ನಡೀತಿತ್ತ ಈ ನಶೆ ವ್ಯವಹಾರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಚರ್ಚೆಯಾಗ್ತಾ ಇರುವಂತಹ ವಿಷಯ. ಸಿಸಿಬಿ ಅಧಿಕಾರಿಗಳಿಂದ ಪ್ರಶಾಂತ್ ಸಂಬರ್ಗಿಗೆ ಒಂದ್ ಕಡೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಬೇಕು. ನೀವು ನಿಮ್ಮ ಹತ್ರ ಏನ್ ಮಾಹಿತಿ ಇದೆ, ನಿಮ್ಮ ಹತ್ರ ಪೂರಕ ದಾಖಲೆಗಳೇನಿದೆ ಅದೆಲ್ಲವನ್ನು ಕೂಡ ಒದಗಿಸ್ಬೇಕು, ಸಿಸಿಬಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಶಾಂತ್ ಸಂಬರ್ಗಿ ಹಾಜರು ಕೂಡ ಆಗ್ತಾರೆ. ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ಹೊರ ಹಾಕ್ತಾರಾ ಹಾಗಾದ್ರೆ ಪ್ರಶಾಂತ್ ಸಂಬರ್ಗಿ ಅನ್ನೋದು ಈಗಿರೋ ಪ್ರಶ್ನೆ. ಡ್ರಗ್ಸ್ ಕೇಸ್ನಲ್ಲಿ ಪ್ರಭಾವಿಗಳು ಇರುವಂತಹ ಬಗ್ಗೆ ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ತಿಮಿಂಗಲಗಳೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾರು ಅವರ ಹೆಸರನ್ನ ಬಹಿರಂಗ ಪಡಿಸ್ತಾರಾ? ಪ್ರಶಾಂತ್ ಸಂಬರ್ಗಿ ಸಂಜನಾ ಬಗ್ಗೆ ನಿರಂತರ ಆರೋಪ ಮಾಡಿದ್ರು ಪ್ರಶಾಂತ್ ಸಂಬರ್ಗಿ. ಕ್ಯಾಸಿನೋ ಡ್ರಗ್ಸ್ ಡೀಲ್ ಬಗ್ಗೆಯೂ ಕೂಡ ಆರೋಪ ಮಾಡಿದ್ರು ಪ್ರಶಾಂತ್ ಸಂಬರ್ಗಿ. ಜಮೀರ್ ಅಹಮದ್ ಗಾಂಜಾ ನಂಟಿನ ಬಗ್ಗೆ ಕೂಡ ಆರೋಪ ಮಾಡಿದ್ರು. ಈ ಆರೋಪಗಳಲ್ಲಿ ಹುರುಳಿದೆಯಾ ಅಥವಾ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವ್ರ ಹತ್ರ ಏನ್ ದಾಖಲೆ ಇದೆ? ಇವತ್ತು ವಿಚಾರಣೆ ವೇಳೆ ಸಿಸಿಬಿಗೆ ದಾಖಲೆಯನ್ನ ಕೊಡ್ತಾರಾ ಸಂಬರ್ಗಿ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ವಿಚಾರಣೆ ವೇಳೆ ಪ್ರಭಾವಿಗಳ ಹೆಸರು ಹೇಳ್ತಾರಾ ಪ್ರಶಾಂತ್ ಸಂಬರ್ಗಿ? ವಿಚಾರಣೆಯಿಂದ ಹಲವರಿಗೆ ಇದೀಗ ಟೆನ್ಷನ್ ಕೂಡ ಶುರುವಾಗಿದೆ. ಸ್ಯಾಂಡಲ್ವುಡ್ ನ ಮತ್ತಷ್ಟು ಕಲಾವಿದರು ಲಾಕ್ ಆಗ್ತಾರಾ ಅಥವಾ ಮತ್ತೊಂದಷ್ಟು ರಾಜಕಾರಣಿಗಳ ಹೆಸರನ್ನ ಇವ್ರೇನಾದ್ರೂ ಬಹಿರಂಗ ಪಡಿಸ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ.